ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡೆಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಕೇಂದ್ರದ ಬಿಜೆಪಿ ಸರ್ಕಾರ ರೈತರು ಮತ್ತು ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದೆ. ತೈಲ ಮತ್ತು ಅಡಿಗೆ ಅನಿಲ ಬೆಲೆಗಳು ಗಗನಕ್ಕೇರಿದ್ದು ಜನಜೀವನ ದುಸ್ತರವಾಗಿದೆ ಎಂದು ಮಾಜಿ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅವರು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದರು. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅರಮನೆ ನಗರ ಹಾಗೂ ಸುಬ್ರಹ್ಮಣ್ಯ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶನಿವಾರ ಯಶವಂತಪುರದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನ ವಿರೋಧಿ ಧೋರಣೆ ತಳೆದಿವೆ. ಜನಸಾಮಾನ್ಯರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಪೆಟ್ರೋಲ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಸಾಮಾನ್ಯ ಜನರು ಬದುಕುವುದೇ ಕಷ್ಟವಾಗಿದೆ. ಪ್ರಧಾನಿ ಮೋದಿಯವರಿಗೆ ಶ್ರೀಮಂತರು ಉದ್ಯಮಿಗಳ ಮೇಲಿನ ವ್ಯಾಮೋಹ ಹೆಚ್ಚಿದೆ ಎಂದು ರಾಮಲಿಂಗಾರೆಡ್ಡಿ ಗುಡುಗಿದರು. ಇತ್ತ ಬಿಬಿಎಂಪಿ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ತೆರಿಗೆಗಳನ್ನು ವಿಧಿಸುತ್ತಿದ್ದಾರೆ. ಇದನ್ನು ಕೂಡಲೇ ಹಿಂಪಡೆಯಬೇಕು. ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಕೃಷಿ ಕಾಯ್ದೆ ಹಿಂಪಡೆಯಬೇಕು, ಬೆಲೆ ಏರಿಕೆ ನಿಯಂತ್ರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದೇ ರೀತಿ ಧೋರಣೆ ಮುಂದುವರಿಸಿದರೆ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರ ನೀಡಿದ್ದರು. ರಾಮಲಿಂಗಾರೆಡ್ಡಿ, ಬಿಕೆ ಹರಿಪ್ರಸಾದ್ ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಪಕ್ಷದ ನಾಯಕರಾದ ಸಲೀಂ ಅಹಮದ್, ಶ್ರೀಪಾದ ವೇಣು, ನಾರಾಯಣ ಸ್ವಾಮಿ, ಮಾಜಿ ಮೇಯರ್ ರಾಮಚಂದ್ರಪ್ಪ, ಮಂಜುನಾಥ್, ಗಿರೀಶ್ ಲಕ್ಕಣ್ಣ ಪಾಲ್ಗೊಂಡಿದ್ದರು. ಮತ್ತಿಕೆರೆ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ನಡೆಸಿ ಯಶವಂತಪುರದ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಲಾಯಿತು. ಕಾರ್ಯಕರ್ತರೆಲ್ಲ ಬಂದಿದ್ದಾರೆ, ಮತ್ತು ನಮ್ಮ ಸಲಿ ಮಹಮ್ಮದ್ ಅವರು ಹಾಗೆ ನಾರಾಯಣಚಂದ್ರವರು ಎಲ್ಲ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಒಂದು ದೇಶದಲ್ಲಿ ಅಸ್ತಿ ಬಿಡುತ್ತಾ ಇರತಕ್ಕಂಥ ಸಮಸ್ಯೆ ರೈತರು ಸುಮಾರು 3 ತಿಂಗಳು ಹತ್ತಿರ ಒಂದು ದೆಹಲಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ದೇಶವನ್ನು ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಮಂತ್ರಿಗಳಿಗೆ ಕಿವಿಯೂ ಇಲ್ಲ, ಕಣ್ಣೂ ಇಲ್ಲ, ವಾಯು ಇಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಮನ ಇರ್ತಕ್ಕಂಥವ್ರು ಪ್ರಧಾನಿ ಅಂಬಾನಿ ಯಾವ ರೀತಿ ಪ್ರಪಂಚದಲ್ಲಿ ಈಗ ದೇಶಕ್ಕೆ ನಂಬರ್ ಒನ್ ಅವನ ಪ್ರಪಂಚದಲ್ಲಿ ದೊಡ್ಡ ಸಾವಕಾರ ಮಾಡಿದ್ದಾರೆ. ಅತ್ಯಂತ ಕರಾಳ ಮಸೀದಿ ಇದೆ. ದೊಡ್ಡ ದೊಡ್ಡ ಹಿಟ್ಲರು, ಮಸೋಲಿನಿ, ತಾಜ್ ಮಹಾರಾಜ್ ಸರ್ವಾಧಿಕಾರಿ ಸ್ವಾತಂತ್ರ್ಯ ಮರಕ್ಕೆ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೂ ಕೂಡ ಸರ್ವಾಧಿಕಾರಿ ಅವರಿಗಿಂತ ಕಠೋರವಾದ ಒಂದು ಕಾನೂನುಗಳನ್ನು ತಂದಿದ್ದಾರೆ. ಅವನ್ನ ರೈತರನ್ನ ತಡೆಯೋದಕ್ಕೆ ಬ್ಯಾರಿಕೇಡಿಗೆ ಹಾಕೋದು, ರಸ್ತೆಗೆ ಮಳೆ ಹೊಡೆಯೋದು, ಮತ್ತು ರೈತರಿಗೆ ಇಂಟರ್ನೆಟ್ ಬೇಕು ಹಾಕೋದು, ರೈತರಿಗೆ ಕುಡಿಯೋದು ಬೇಕು ಹಾಕೋದು, ಮತ್ತು ಕರೆಂಟ್ ಸಂಪರ್ಕ ಕಡಿತ ಮಾಡೋದು, ಅಂದರೆ ರೈತರನ್ನ ಅವರ ಚಳವಳಿಯನ್ನು ಬಗ್ಗುಬಡಿಯೋದಕ್ಕೆ ಅಧಿಕಾರವನ್ನು ಸಂಪೂರ್ಣವಾಗಿ ಇವತ್ತು ಉಪಯೋಗಿಸ್ಕೊಡ್ತಾ ಇದ್ದೀವಿ. ಮತ್ತು ಹೆಸರಿಗೆ ಮಾತ್ರ ನಾವು ಸಂತಾನಕ್ಕೆ ರೆಡಿ ಇದ್ದೀವಿ, ಬರಲಿ ರೈತರು ಅಂತ ಹೇಳ್ತಾರೆ. ಆದರೆ ಪಾರ್ಲಿಮೆಂಟಲ್ಲಿ ಇವರು ಹೇಳ್ತಾರೆ, ಮತ್ತು ಕೃಷಿ ಮಂತ್ರಿಗಳು ಹೇಳ್ತಾರೆ ಎಲ್ಲ ಚೆನ್ನಾಗಿದೆ ಕಾಯಿದೆ. ಆ ಹಾಲಕ್ಕೆ ಮಾತ್ರ ಕರೀತಾನೆ ಇಲ್ಲ. ಹಾಗೆಲ್ಲ ಸುಪ್ರೀಂ ಕೋರ್ಟ್ ಬರೋ ಕಾಯಿದೆಗಳಿಗೆ ಸ್ಟೇ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಸುಮ್ಮನೆ ಸ್ಟೇ ಕೊಟ್ಟಿರ್ತಾನೆ. ಈ ರೀತಿ ಆ ಕಾಯಿದೆಗಳು ಎಲ್ಲಿವರೆಗೂ ವಾಪಸ್ ಹೊಡೆದಿದ್ದು ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಕ್ಷೇತ್ರದಲ್ಲೂ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ.
ಅದರ ಅನುಗುಣವಾಗಿ ಇವತ್ತು ಮಲ್ಲೇಶ್ವರಂ ಬ್ಲಾಕ್ನಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏನು ಏರಿಕೆ ಆಗಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ದಿನನಿತ್ಯ ಸಾಮಗ್ರಿಗಳಂದರೆ ಅಕ್ಕಿ, ರಾಗಿ, ಗೋಧಿ, ತರಕಾರಿಯ ಬೆಲೆಯೂ ಸಹ ಗಗನಕ್ಕೇರಿದೆ. ತತ್ಕ್ಷಣವೇ ಕೇಂದ್ರ ಸರ್ಕಾರ ಬೆಲೆ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿದ್ದಾರೆ ಅದರ ಬೆಲೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂಥೇಳಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ 28 ಕ್ಷೇತ್ರದಲ್ಲೂ ಸಹ ಈ ಪ್ರತಿಭಟನೆ ನಡೆಯಿತು. ಸರ್ಕಾರ ಮಾಡಿ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.